ನಮಸ್ಕಾರ ಸ್ನೇಹಿತರೆ, ಬನ್ನಿ ನಾವು ಈ ದಿವಸ ಗುಲಾಬಿ ಹೂವಿನಿಂದ ತಂಬುಳಿಯನ್ನು ಮಾಡೋಣ. ತಂಬುಳಿಯನ್ನು ಮಾಡಿ ಸವಿಯೋಣ. ಬೇಕಾಗುವಂತಹ ವಸ್ತುಗಳು: ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಒಂದು 4 ಕಾಳುಮೆಣಸು, ಹಾಗೆ 1-4 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ, ಉಪ್ಪು, ಮಜ್ಜಿಗೆ, ಮೊಸರು ಅಥವಾ ಮಜ್ಜಿಗೆ. ಈಗ ಜೀರಿಗೆ ಮತ್ತು ಮೆಣಸನ್ನು 1/2 ಸ್ಪೂನಷ್ಟು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ಒಂದು 10 ಸೆಕೆಂಡ್ ಹುರಿದ್ರೆ ಸಾಕು. ಅದಕ್ಕೆ ಒಂದು 2-3 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ, ಒಂದು ಹಸಿಮೆಣಸನ್ನು ಸೇರಿಸಿ, ಬೇಕಾದರೆ ಒಂದು 4 ಎಸಳು ಕರಿಬೇವಿನ ಸೇರಿಸಿ ಆ ಗ್ಯಾಸನ್ನು ಆಫ್ ಮಾಡಿ ಕೆಳಗಿಡಿ. ಇದು ಸಂಪೂರ್ಣ ತಣ್ಣಗಾಗಲಿ. ಅದರ ಮೇಲೆ ಈ ಗುಲಾಬಿ ಎಸಳನ್ನು ಸೇರಿಸಿ ನಾವು ಚೂರು ನೀರು ಹಾಕಿ ತೆಂಗಿನಕಾಯಿ ಮಿಶ್ರಣವನ್ನು ಗ್ರೈಂಡ್ ಮಾಡಬೇಕು. ಇಲ್ಲಿ ನೋಡಿ, ಚೆನ್ನಾಗಿ ಗ್ರೈಂಡ್ ಮಾಡಿ ಅದು ಸ್ವಲ್ಪವೇ ನೀರು ಹಾಕ್ಕೊಳ್ಬೇಕು. ಅದನ್ನು ತೆಗೆದು ಈಗ ಮೊಸರನ್ನು ಸೇರಿಸಿ ಒಂದು 4 ಚರ್ನ್ ಮಾಡಿ, ಅಂದರೆ 4 ಸಲ ಒಂದು ಸಣ್ಣದಾಗಿ ತಿರುಗಿಸಿ. ಈಗ ತಂಬುಳಿ ತಯಾರಾಗಿದೆ. ಅದನ್ನು ತೆಗೆದು ಪಾತ್ರೆಗೆ ಹಾಕಿ ಬೇಕಾದಷ್ಟು ಉಪ್ಪು ಸೇರಿಸಿ ಇಂಗು ಹಾಗೂ ಜೀರಿಗೆಯ ಒಗ್ಗರಣೆಯನ್ನು 1/2 ಸ್ಪೂನು ತುಪ್ಪದಲ್ಲಿ ಮಾಡಿದರೆ ಊಟಕ್ಕೆ ಗುಲಾಬಿ ಹೂವಿನ ತಂಬುಳಿ ತಯಾರಿದೆ. ಇಂದಿನ ನಮ್ಮ ಊಟದಲ್ಲಿ ಗುಲಾಬಿ ಹೂವಿನ ತಂಬುಳಿಯೊಂದಿಗೆ ಅದನ್ನು ಸವಿಯೋಣ. ಆರೋಗ್ಯಕ್ಕೆ ಸಹ ಒಳ್ಳೆಯದಿದು. ಮಾಡಿ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.